ಸಿದ್ದು ಬಗ್ಗೆ ಸಾಫ್ಟ್ ಕಾರ್ನರ್ ತೋರಿದ್ದಾರೆ ಸಚಿವ ಶ್ರೀರಾಮಲು ಸಿದ್ದರಾಮಯ್ಯ ನಾನು ಅನಿವಾರ್ಯ ಕಾರಣಕ್ಕಾಗಿ ಕ್ಷೇತ್ರವನ್ನ ಬಿಟ್ಟೆವು ಅವತ್ತಿನ ಸನ್ನಿವೇಶದಲ್ಲಿ ಒಂದೇ ಬಾರಿಗೆ ಕ್ಷೇತ್ರವನ್ನ ಬಿಡಬೇಕಾಯಿತು ರಾಜ್ಯ ರಾಷ್ಟ್ರೀಯ ನಾಯಕರ ನಿರ್ಧಾರದಂತೆ ಇಬ್ರು ಕ್ಷೇತ್ರವನ್ನ ಬಿಟ್ವಿ ಸರ್ಕಾರ ರಚನೆಗೆ ಪಾಪುಲರ್ ಕ್ಯಾಂಡಿಡೇಟ್ ಗಳು ಬೇರೆ ಕಡೆ ನಿಲ್ಲಬೇಕಾಗುತ್ತದೆ ಇದು ಸಿದ್ದರಾಮಯ್ಯ ಹಾಗೂ ನನ್ನ ಸ್ವಾರ್ಥ ಅಲ್ಲ ಅಂತ ರಾಮಲು ಬಳ್ಳಾರಿಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಪರ ಬ್ಯಾಟ್ ಬಿಸಿದ ನೋಡಿ ಸಿದ್ದು ಬಗ್ಗೆ ಸಾಫ್ಟ್ ಕಾರ್ನರ್ ತೋರಿದ್ದಾರೆ ಸಚಿವ ಶ್ರೀರಾಮಲು ಸಿದ್ದರಾಮಯ್ಯ ನಾನು ಅವತ್ತಿನ ದಿನ ಅನಿವಾರ್ಯ ಕಾರಣಕ್ಕಾಗಿ ಕ್ಷೇತ್ರವನ್ನ ಬಿಟ್ಟಿದ್ವಿ ಅವತ್ತಿನ ಸನ್ನಿವೇಶದಲ್ಲಿ ಒಂದೇ ಬಾರಿಗೆ ಕ್ಷೇತ್ರವನ್ನ ಬಿಡಬೇಕಾಯಿತು ರಾಜ್ಯ ರಾಷ್ಟ್ರೀಯ ನಾಯಕರ ನಿರ್ಧಾರದಂತೆ ಇಬ್ರು ನಾವು ಆ ಸಂದರ್ಭದಲ್ಲಿ ಕ್ಷೇತ್ರವನ್ನ ಬಿಟ್ಟಿದ್ದೀವಿ ಸರ್ಕಾರ ರಚನೆಗೆ ಪಾಪುಲರ್ ಕ್ಯಾಂಡಿಡೇಟ್ ಗಳು ಬೇರೆ ಕಡೆ ನಿಲ್ಲಬೇಕಾಗುತ್ತದೆ ಹಾಗಾಗಿ ಸಿದ್ದರಾಮಯ್ಯ ಹಾಗೂ ನನ್ನ ಸ್ವಾರ್ಥ ಅಲ್ಲ ಅಂತ ಹೇಳಿ ಶ್ರೀರಾಮಲು ಹೇಳಿಕೆನ ಕೊಟ್ಟಿದ್ದಾರೆ ಬಳ್ಳಾರಿಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಪರ ಶ್ರೀರಾಮಲು ಸಾಫ್ಟ್ ಕಾರ್ನರ್ ಅನ್ನು ತೋರಿರುವಂತದು ಏನೋ ಸಿದ್ದರಾಮಯ್ಯ ವರುಣ ಕ್ಷೇತ್ರದಲ್ಲಿ ನಿಲ್ಲಬೇಕು ಬೇಡವ ಅನ್ನೋದರ ಬಗ್ಗೆ ಕೂಡ ಮಾತನಾಡಿದ್ದಾರೆ ಸಿದ್ದರಾಮಯ್ಯನವರು ವರುಣ ಕ್ಷೇತ್ರದಲ್ಲಿ ನಿಲ್ಲಬೇಕು ಆದರೆ ಮಗನ ರಾಜಕೀಯಕ್ಕಾಗಿ ವರುಣಕ್ಕೆ ಹೋಗ್ತಾ ಇಲ್ಲ ಅಂತ ಬಳ್ಳಾರಿಯಲ್ಲಿ ಸಾರಿಗೆ ಸಚಿವ ಶ್ರೀರಾಮಲು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಎಲ್ಲಿಗೆ ಸ್ಪರ್ಧೆ ಮಾಡಲಿ ಸೋ ಅದು ಅವರ ಪಕ್ಷಕ್ಕೆ ಬಿಟ್ಟಿರುವಂತ ವಿಚಾರ ಇದೊಂದು ಸಹಜ ಪ್ರಕ್ರಿಯೆ ಎಲ್ಲಿ ನಿಲ್ಲಬೇಕು ಬಿಡಬೇಕು ಅನ್ನೋದು ಕೂಡ ಅವರಿಗೆ ಗೊತ್ತಿರುತ್ತೆ ಸೋ ಕೆಲವೊಮ್ಮೆ ಪಾಪ್ಯುಲರ್ ಕ್ಯಾಂಡಿಡೇಟ್ ಗೆ ಇಂತ ಸಮಸ್ಯೆಗಳು ಬರೋದು ಸಹಜ ಅನ್ನುವಂತ ವಿಚಾರವನ್ನ ಶ್ರೀರಾಮಲು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆದರೆ ಶ್ರೀರಾಮಲು ಅವರ ಸಲಹೆಯಂತೆ ಸಿದ್ದರಾಮಯ್ಯನವರು ವರುಣ ಕ್ಷೇತ್ರದಲ್ಲಿ ನಿಲ್ಲಬೇಕು ಅನ್ನುವಂತ ವಿಚಾರ ಇದೆ ಸೋ ಇದುವರೆಗೂ ಕೂಡ ಫೈನಲ್ ಆಗಿಲ್ಲ ವರುಣದಿಂದ ಸ್ಪರ್ಧೆ ಮಾಡಬೇಕು ಅಥವಾ ಕೋಲಾರದಿಂದ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಬಟ್ ಎರಡು ಮೂರು ದಿನದಲ್ಲಿ ಫೈನಲ್ ಆಗಿ ಗೊತ್ತಾಗುತ್ತೆ ನೋಡಿ ಅವರ ಬಗ್ಗೆ ನಾನು ಯಾವುದೇ ವಿಚಾರವನ್ನು ನಾನು ಮಾತಾಡಕ್ಕೆ ಹೋಗಲ್ಲ ಯಾಕಂದ್ರೆ ಅವರು ಬಹುಶಃ ನಾನು ಸಿದ್ದರಾಮಯ್ಯನವರು ಒಂದೇ ಸಾರಿ ಇಬ್ಬರುಗಳ ಕ್ಷೇತ್ರವನ್ನು ಬಿಟ್ಟಂತ ಜನರು ನಾವು ಅವತ್ತಿನ ಸನ್ನಿವೇಶದಲ್ಲಿ ರಾಜ್ಯ ನಾಯಕರು ಇದೇ ತರ ಒಂದು ವಾತಾವರಣವನ್ನು ಯಾಕಂದ್ರೆ ಕೆಲವೊಂದು ಸಾರಿ ಸರ್ಕಾರಗಳು ಬರಬೇಕು ಪಾಪ್ಯುಲರ್ ಕ್ಯಾಂಡಿಡೇಟ್ಸ್ ಯಾರ್ಯಾರಿದ್ರು ಅವರೆಲ್ಲ ಹೋಗಿ ಬೇರೆ ಕಡೆ ನಿಲ್ಲಬೇಕು ಅನ್ನೋ ಟೈಮಲ್ಲಿ ನಮ್ಮ ಸ್ವಾರ್ಥ ಅಲ್ಲ ಸಿದ್ದರಾಮಯ್ಯರ ಸ್ವಾರ್ಥ ಅಲ್ಲ ನನ್ನ ಸ್ವಾರ್ಥ ಅಲ್ಲ ಅವತ್ತಿನ ಸಂದರ್ಭದಲ್ಲಿ ನಮ್ಮ ಸರ್ಕಾರಗಳು ಬರಬೇಕು ಅಂತ ಕಾರಣದಿಂದ ಇಬ್ಬರುಗಳ ಕ್ಷೇತ್ರವನ್ನು ಬಿಟ್ಟು ಹೋಗಿದ್ವಿ ಇವತ್ತು ಬಹುಶಃ ಅವರು ವರ್ಣದಲ್ಲೇ ನಿಲ್ಲಬೇಕಾಗಿತ್ತು ಅವರ ಮಗ ಇರೋ ಕಾರಣ ಅವರಿಗೆ ಮಗಗೆ ಅವಕಾಶವನ್ನು ಮಾಡಿ ಕೊಡಬೇಕು ಜೊತೆಲಿ ಅವರು ಕೂಡ ರಾಜಕಾರಣದಲ್ಲಿ ಇರಬೇಕು ಅಂತ ಕಾರಣದಿಂದ ಬಹುಶಃ ಇವೆಲ್ಲ ರಾಜಕಾರಣದಲ್ಲಿ ಸಹಜನೇ ನಡೀತಿರ್ತಾವೆ ಹಂಗಾಗಿ ಎಲ್ಲೆಲ್ಲ ಹೋಗಲಿ ನಾನು ಅವ್ರನ್ನ ಅಲ್ಲೇ ಹೋಗ್ತಾರ ಇಲ್ಲಿ ಹೋಗ್ತಾರ ಅವ್ರ ವೈಯಕ್ತಿಕವಾದಂಥ ವಿಚಾರ ಅವ್ರ ಪಾರ್ಟಿಯ ಅವರ ಈ ಇಂಟರ್ನಲ್ ಪಾಲಿಟಿಕ್ಸ್ ಆಗಿರೋ ಕಾರಣ ಅದರ ಬಗ್ಗೆ ನಾನು ಯಾವುದೇ ಮಾತಾಡೋಕೆ ಹೋಗಲ್ಲ ನಮ್ಮ ಇಂಟೆನ್ಷನ್ ಇಷ್ಟೇ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರಬೇಕು ಕಾಂಗ್ರೆಸ್ಸನ್ನು ಸೋಲಿಸಬೇಕು ನೋಡಿ ಅವ್ರ ಬಗ್ಗೆ ನಾನು ಯಾವುದೇ ವಿಚಾರವನ್ನು ನಾನು ಮಾತಾಡೋಕೆ ಹೋಗಲ್ಲ ಯಾಕಂದರೆ ಅವರು ಬಹುಶಃ ನಾನು ಸಿದ್ದರಾಮಯ್ಯನವರು ಒಂದೇ ಸಾರಿ ಇಬ್ಬರುಗಳ ಕ್ಷೇತ್ರವನ್ನು ಬಿಟ್ಟಂಥ ಜನರು ನಾವು ಅವತ್ತಿನ ಸನ್ನಿವೇಶದಲ್ಲಿ ರಾಜ್ಯ ನಾಯಕರು ಇದೇ ಥರ ಒಂದು ವಾತಾವರಣವನ್ನು ಯಾಕಂದರೆ ಕೆಲವೊಂದು ಸಾರಿ ಸರ್ಕಾರಗಳು ಬರಬೇಕು ಪಾಪ್ಯುಲರ್ ಕ್ಯಾಂಡಿಡೇಟ್ಸ್ ಯಾರ್ಯಾರಿದ್ರು ಅವರೆಲ್ಲ ಹೋಗಿ ಬೇರೆ ಕಡೆ ನಿಲ್ಲಬೇಕು ಅನ್ನೋಂಥ ಟೈಮಲ್ಲಿ ನಮ್ಮ ಸ್ವಾರ್ಥ ಅಲ್ಲ ಸಿದ್ದರಾಮಯ್ಯರ ಸ್ವಾರ್ಥ ಅಲ್ಲ ನನ್ನ ಸ್ವಾರ್ಥ ಅಲ್ಲ ಅವತ್ತಿನ ಸಂದರ್ಭದಲ್ಲಿ ನಮ್ಮ ಸರ್ಕಾರಗಳು ಬರಬೇಕು ಅನ್ನೋಂಥ ಕಾರಣದಿಂದ ಇಬ್ಬರುಗಳ ಕ್ಷೇತ್ರವನ್ನು ಬಿಟ್ಟು ಹೋಗಿದ್ವಿ ಇವತ್ತು ಬಹುಶಃ ಅವರು ವರ್ಣದಲ್ಲೇ ನಿಲ್ಲಬೇಕಾಗಿತ್ತು ಅವರ ಮಗ ಇರೋ ಕಾರಣ ಅವರಿಗೆ ಮಗಗೆ ಅವಕಾಶವನ್ನು ಮಾಡಿಕೊಡಬೇಕು ಜೊತೆಲಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ